ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಪರಮಾತ್ಮ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರೂ ಸಹ ಭಗವಾನ್ ವಾಸುದೇವನ ಕೃಪಾ ದೃಷ್ಟಿಯು ಇನ್ನೂ ನಮ್ಮ ಮೇಲೆ ಬರಲೇ ಇಲ್ಲವಲ್ಲ. ಆದ್ದರಿಂದ ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣುತ್ತೇನೆ. ಅರಣ್ಯವಾಸವ ಅಜ್ಞಾನುಸಾರ ಅರಣ್ಯವಾಸ ಅವರ ಅಜ್ಞಾನುಸಾರ ಆನಂದದಿ ನಾವು ಕಳೆದೆವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈ ಸೇರಿದಂತೆಯೇ ಸರಿ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದರು. ಇನ್ನು ನನ್ನ ಈ ದ್ವಾರಕ ಯಾತ್ರೆಯು ಸಾರ್ಥಕವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ ಜಯವಾದ ನಮ್ಮ ಭಾಗ್ಯದ ಭಾಸ್ಕರ ಅರಳಿದ ಕಾಂತಿಯ ಕರುಣರಿಗೆ ಅರಳಿದ ಕಾಂತಿಯ ಕರುಣರಿಗೆ ಸಾರ್ಥಕವಾಯಿತು ಎಂಬ ಮನೋರಥ
ಕಾರ್ಯವನ್ನು ಮಾಡಿದೆ ಪಾರ್ಥ, ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟು ಬರಿಗೈಯಲ್ಲಿರುವ ನನ್ನನ್ನು ಕಟ್ಟಿಕೊಂಡು ಕೆಟ್ಟಿಯಲ್ಲ ಮರಳಿ. ಪರಮಾತ್ಮ, ನಾನು ಜೀವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ, ನನಗೆ ಬೇಕಾದುದು ನೀನು. ನಿನ್ನಂದು ಹೊಂದಿದೆನು ದೇವ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸಿ ನನಗೊಂದು ಗತಿಯನ್ನು ತೋರಿಸು ವಾಸುದೇವ. ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ಕಡಿವಾಣವನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನೀತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಕಡೆಗೂ ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲ ಬೇಕೇ? ಮಾಧವ
ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಜರಿಗೆ ತಿಳಿಸು. ನೀನು ಹೋಗಿ ಬಾಪ ಅರ್ಥ ಆಗಬಹುದು ಪರಮಾತ್ಮ.